ಸೊ ಸೋಮವಾರ ನಾವೆಲ್ಲರೂ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಯೂಟ್ಯೂಬ್ ರಿಚುವಲ್, ಸೋಮವಾರದ ಪ್ರೇರಣೆ ಅಂತಲೇ ಕರೆಯಲ್ಪಡತಕ್ಕಂತಹ ಅಥವಾ ಮಂಡೆ ಮೋಟಿವೇಶನ್ ಅಲ್ಲಿ. ಸೊ ನಾನು ನಂದನ್ ನಿಮ್ಮ ಜೊತೆಗೆ ಇದ್ದೀನಿ. ಸೊ ಯಾರೆಲ್ಲ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತಹ ಒಂದು ಆಕಾಂಕ್ಷಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ, ಸೊ ಈ ಸೋಮವಾರದ ಪ್ರೇರಣೆನ ನಾನು ನಿಮಗೋಸ್ಕರ ಹೊತ್ತು ತಂದಿರತಕ್ಕಂಥದ್ದು. ಸೊ ಈ ಒಂದು ದಿನಗಳಲ್ಲಿ ನಾವು ಈ ಆಕಾಂಕ್ಷಿಗಳಲ್ಲಿ ಕೊರತೆಯನ್ನ ಕಾಣ್ತಿರ್ತಕ್ಕಂಥದ್ದು ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆನಲ್ಲಿ. ಏನಿದು ಸ್ಥಿರತೆ? ಸ್ಥಿರತೆ ಅಂತಕ್ಕಂಥದ್ದು ಹೇಗೆ ಇಂಪ್ಯಾಕ್ಟ್ ಆಗತ್ತೆ ಅಥವಾ ಹೇಗೆ ನಮ್ಮ ಒಂದು ಪ್ರಿಪ್ರೇಷನ್ ಅನ್ನ ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು. ಸಿ, ಸ್ಥಿರತೆ ಅಂತಂದ್ರೆ ಒಂದು ಅಚಲವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನ ಉಳಿತಕ್ಕಂಥದ್ದು ಅಥವಾ ಇಟ್ಕೊಂಡಿರ್ತಕ್ಕಂಥದ್ದು. ಸಿ, ಎಷ್ಟೋ ಜನ ಟ್ಯಾಲೆಂಟೆಡ್ಸ್ಗಳಿದ್ದಾರೆ ಅಥವಾ ಅವ್ರಿಗೆ ಇರ್ತಕ್ಕಂಥ ಒಂದು ಕ್ವಾಲಿಟೀಸ್ಗಳು ಅಥವಾ ಈ ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಅವರಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿ ಆಗಿರ್ಬೋದು, ಇನೋವೇಟಿವ್ನೆಸ್ ಆಗಿರ್ಬೋದು. ಸೊ ಬಹಳಷ್ಟು ಜನಕ್ಕೆ ಈ ಒಂದು ರೀತಿಯಾದಂತಹ ಕಲೆಗಳಿರುತ್ತೆ. ಆದರೆ ಅವರಲ್ಲಿ ಫೇಲ್ಯೂರ್ ಆಗ್ತಿರೋದು ಅಥವಾ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಫೇಲ್ ಆಗ್ತಿರ್ತಕ್ಕಂಥದ್ದು ಈ ಲ್ಯಾಕ್ ಆಫ್ ಕನ್ಸಿಸ್ಟೆನ್ಸಿ ಅಥವಾ ಸ್ಥಿರತೆಯ ಕೊರತೆಯಿಂದ. ಹಾಗಾಗಿ ನಾವು ಈ ಸ್ಥಿರತೆಯನ್ನ ತುಂಬಾ ಅವಲೋಕನ ಮಾಡ್ತಾ ಹೋದ್ರೆ ಇದರಲ್ಲಿ ಕಂಡು ಬರತಕ್ಕಂಥ ಒಂದು ಕೆಲವೊಂದು ಅಂಶಗಳಿದ್ದಾವೆ. ಸೊ ಎಲ್ರಿಗೂ ಕೂಡ ಆಸೆ ಇರುತ್ತೆ ನಾವು ಎಕ್ಸಾಮಿನೇಷನ್ಸ್ ಅಲ್ಲಿ ಸಕ್ಸಸ್ ಅನ್ನ ಪಡ್ಕೊಳ್ಬೇಕು, ಆ ಮುಖಾಂತರ ಒಂದು ಒಳ್ಳೆಯ ಆಫೀಸರ್ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರೂ ಒಂದು ಕನಸಿನ ಕೂಸಾಗಿರುತ್ತೆ. ಆದ್ರೆ ಇದನ್ನ ಅವನು ಹಂಟ್ ಮಾಡ್ತಾ ಹೋದಾಗಿಲ್ಲ ಅಥವಾ ಇದನ್ನ ಬೆನ್ನಡ್ತಾಗಿಲ್ಲ, ನಮ್ಗೆ ಗೊತ್ತಾಗ್ತಿರ್ತಕ್ಕಂಥದ್ದು ನಮ್ಮ ಒಳಗಡೆ ಇರ್ತಕ್ಕಂಥ ಲೋಪದೋಷಗಳು ಎದ್ದು ಕಾಣ್ತಾ ಇರುತ್ತೆ. ಸೊ ಈ ಪ್ರಿಪ್ರೇಷನ್ ಟೈಮ್ ಅಲ್ಲಿ ಏನಾಗುತ್ತೆ, ನಾವು ಬಹಳಷ್ಟು ಪ್ಲಾನ್ ಮಾಡ್ಕೊಳ್ತೀವಿ, ಕನ್ಸು ಕಾಣ್ತೀವಿ ಅಥವಾ ಒಂದು ಒಳ್ಳೆ ಉದ್ದೇಶಗಳನ್ನ ಇಟ್ಕೊಳ್ತೀವಿ, ಬಟ್ ಅದನ್ನ ಗುರಿಗಳ ಅಂತಹ ಗುರಿಗಳನ್ನ ಮುಟ್ಟೋದ್ರಲ್ಲಿ ನಾವು ಎಷ್ಟು ಜನ ಸಕ್ಸಸ್ನ ಕಾಣ್ತಿದ್ದೀವಿ. ಸೊ ಕೆಲವು ಮಂದಿಗಳು ಅಂದ್ರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ನ ಪಡ್ಕೊಳ್ತಾ ಇದಾರೆ, ಬಟ್ 100 ಜನ ಸೆಲೆಕ್ಷನ್ ತಗೊಳ್ತಾ ಇದಾರೆ. ಹಾಗಾದ್ರೆ ಅವ್ರಲ್ಲಿರ್ತಕ್ಕಂಥ ಆ ಕ್ವಾಲಿಟಿ ಏನು ಅಥವಾ ಆ ವರ್ಚ್ಯೂ ಏನು? ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು ಕನ್ಸಿಸ್ಟೆನ್ಸಿ, ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನೀವು ಗೆಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬಹುಮುಖ್ಯ ಗುಣ ಅಂತಂದ್ರೆ ಸ್ಥಿರತೆ. ಸೊ ಈ ಸ್ಥಿರತೆ ಬಗ್ಗೆ ನೋಡೋದಾದ್ರೆ ವೆರಿ ಸಿಂಪಲ್. ಸೊ ಎಲ್ಲರೂ ಕೂಡ ನೆನಪಿರ್ಬೋದು, ನಮ್ಮ ಬಾಲ್ಯ ದಿನಗಳಲ್ಲಿ ನಾವು ಹೇಗೆ ಒಂದು ಕೆಲಸವನ್ನ ಪ್ರತಿನಿತ್ಯ ಮಾಡ್ತಾ ಇದ್ವಿ. ಸೊ ಅದೇ ಕೆಲಸವನ್ನ ಲೈಕ್ ಬೆಳಗ್ಗೆ ನಾವು ಎದ್ರೆ, ಸೊ ತಿಂಡಿ ತಿನ್ನೋದ್ರಿಂದ ಹಿಡಿದು ಸ್ಕೂಲ್ ಹೋಗೋದ್ರಿಂದ ಹಿಡಿದು ಬಂದು ಹೋಮ್ವರ್ಕ್ ಮಾಡಿ, ಸೊ ಅದ ಆ ನಂತರದಲ್ಲಿ ಆ ದಿನಗಳಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಸೊ ಟೈಮ್ ಟೇಬಲ್ ಮುಖಾಂತರ ನಾವು ದಿನ ಅದನ್ನೇ ಮಾಡ್ತಾ ಇದ್ವಿ. ಸೊ ರಿಪೀಟ್ ಮಾಡ್ತಾ ಇದ್ವಿ. ಬಟ್ ನಾವು ದೊಡ್ಡವರು ಆದಂಗೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ನಮ್ಮಲ್ಲಿ ಆ ಒಂದು ಸ್ಥಿರತೆಯ ಕೊರತೆ ಕಾಣ್ತಾ ಇದೆ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕೆಲಸಗಳನ್ನ ಅಥವಾ ಟಾಸ್ಕ್ ಗಳನ್ನ ನಾವು ದಿನನಿತ್ಯ ಮಾಡೋದ್ರಲ್ಲಿ ಸೋತೋಗ್ತಾ ಇದೀವಿ ಅಥವಾ ಅವುಗಳ ಒಂದು ಕಾರ್ಯಗಳನ್ನ ನಾವು ಬೆನ್ನಟ್ಟದ್ರಲ್ಲಿ ಸೋತೋಗ್ತಾ ಇದೀವಿ. ಸೊ ಇದಕ್ಕಿರ್ತಕ್ಕಂಥ ಕೊರತೆಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಸಿ ನಮ್ಗೆ ಗೊತ್ತು ಎಕ್ಸಾಮ್ ಏನ್ ಮಾಡಿದ್ರೆ ಪಾಸ್ ಆಗ್ತೀವಿ ಅಂತ ಎಲ್ಲರಿಗೂ ಗೊತ್ತು, ಎಲ್ಲರೂ ಇನ್ಫ್ಯಾಕ್ಟ್ ಚೆನ್ನಾಗೇ ಗೊತ್ತು. ಸೊ ದಿನನಿತ್ಯ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಪತ್ರಿಕೆಗಳನ್ನ ದಿನನಿತ್ಯ ಓದಬೇಕು, ನ್ಯೂಸ್ ಪೇಪರ್ಸ್ಗಳನ್ನ ಓದಬೇಕು, ಸಂಬಂಧಪಟ್ಟಂತ ಉತ್ತರಗಳನ್ನ ಬರೀಬೇಕು, ಸೊ ಪರೀಕ್ಷಾ ಸರಣಿಗಳನ್ನ ಪರಿಹರಿಸ್ತಾ ಹೋಗ್ಬೇಕು. ಸೊ ಈ ರೀತಿಯಾದಂತಹ ದಿನದ ಆಕ್ಟಿವಿಟೀಸ್ ಗಳಿಗೆಲ್ಲ ಇದ್ರ ಮುಖಾಂತರವೇ ನಾವು ಗೆಲುವು ನಮ್ಮ ಹತ್ರ ಬರುತ್ತೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಬಟ್ ಅವುಗಳನ್ನ ಫಾಲೋ ಮಾಡ್ತಕ್ಕಂಥ ಸ್ಥಿರತೆ ಎಷ್ಟು ಚೆನ್ನಾಗಿದೆ. ಸೊ ಆ ಒಂದು ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿ ಇವತ್ತು ಸಕ್ಸಸ್ ನ ಫೇಲ್ಯೂರ್ನ ಡಿಸೈಡ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬಹುಮುಖ್ಯ ಗುಣ ಅಂತಂದ್ರೆ ನಮ್ಮಲ್ಲಿ ಸ್ಥಿರತೆಯ ಪ್ರಮಾಣ ಎಷ್ಟಿದೆ ಅಂತಕ್ಕಂಥದ್ದು, ಅದು ನಮ್ಮ ಸಕ್ಸಸ್ ನ ಫೇಲ್ಯೂರ್ನ ಡಿಸೈಡ್ ಮಾಡ್ತಾ ಇದೆ. ಸೊ ಹಾಗಾದ್ರೆ ಈ ಸ್ಥಿರತೆಯನ್ನ ಬೆನ್ನಟ್ಟೋದು ಹೇಗೆ? ಸೊ ಅದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಸ್ಥಿರತೆ ಅಂತಕ್ಕಂಥದ್ದು ಎಲ್ಲಾ ಪ್ರಾಬ್ಲಮ್ ಗಳನ್ನು ಸರಿದೂಗಿಸ್ತಕ್ಕಂಥ ಒಂದು ಬಹುಮುಖ್ಯವಾದಂತಹ ಗುಣ. ಯಾಕೆಂದ್ರೆ ಸಿ ಯಾರೇ ಇರ್ಬೋದು, ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್, ಭಾಷೆ, ಧರ್ಮ, ಜಾತಿ, ಎಲ್ಲರೂ ಯಾವ ಪ್ರಾಬ್ಲಮ್ಗಳು ಸಮಸ್ಯೆಗಳಾಗಿರ್ಬೋದು, ಅದು ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಅಥವಾ ಅವರ ದಿನನಿತ್ಯದ ಒಂದು ಪ್ರೊಫೆಷನಲ್ ಲೈಫ್ ಅಲ್ಲಿ ಬೇಕಾದ್ರೂ ಆಗಿರ್ಬೋದು, ಸೊ ಏನೇ ಪ್ರಾಬ್ಲಮ್ ಇದ್ರು ಅದಕ್ಕೆ ಒಂದು ಉತ್ತರವನ್ನ ನೀವು ಕೊಡ್ಬೇಕಂದ್ರೆ ಉತ್ತರ ಎಲ್ಲರಿಗೂ ಗೊತ್ತಿದೆ. ಆ ಉತ್ತರವನ್ನ ಹುಡುಕ್ತಕ್ಕಂತ ಒಂದು ದಿನನಿತ್ಯದ ಪ್ರಕ್ರಿಯೆ ಇದೆಯಲ್ಲ, ಅಚಲವಾದಂತಹ ಮನಸ್ಥಿತಿ, ಅದು ನಾವು ಸ್ಥಿರತೆ ಅಂತ ಕರೀತಕ್ಕಂಥದ್ದು. ಹಾಗಾದ್ರೆ ನಾವು ಒಂದು ಕೆಲವೊಂದಷ್ಟು ವಿಚಾರಗಳನ್ನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಸೊ ಸ್ಥಿರತೆ ಅಂತಕ್ಕಂಥದ್ದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ಟೂಲ್ ಅಂತ ಹೇಳ್ಬೋದು, ಅಥವಾ ನಮ್ಮಲ್ಲಿ ಇರತಕ್ಕಂಥ ಸಮಸ್ಯೆ ಪ್ರಾಬ್ಲಮ್ಸ್ ಗಳನ್ನ ಬಗೆಹರಿಸಲಿಕ್ಕೆ ಒಂದು ಉಪಕರಣ ಅಂತ ಹೇಳಿ. ಸೊ ಆ ಉಪಕರಣ ಅಂತಂದ್ರೆ ಹೆಚ್ಚು ಕಮ್ಮಿ ನೀವು ವೆರಿ ಸಿಂಪಲ್ ದಿನನಿತ್ಯ ನಾವು ಏನ್ ಮಾಡ್ತೀವಿ, ಸೊ ಬ್ರಷ್ ಮಾಡ್ತೀವಿ, ಅಲ್ಲಿ ಯಾರಾದ್ರೂ ಹಲ್ಲುಚ್ ಡೈಲಿ ಎದ್ರೆ ಹಲ್ಲುಚ್ತೀವಿ, ಡೈಲಿ ತಿಂಡಿ ತಿಂತೀವಿ, ಡೈಲಿ ಮಲಗ್ತೀವಿ, ಯಾವತ್ತಾರು ಇವುಗಳನ್ನ ನಾವು ಬಿಟ್ಟಿದೀವ ಅಥವಾ ಕಾಂಪ್ರಮೈಸ್ ಮಾಡ್ಕೊಳ್ಳೋ ದಿನಗಳು ಯಾವ್ದಾದ್ರು ಬಂದಿದ್ಯಾ? 100% ಮಾಡ್ತೀವಿ. ಯಾಕೆಂದ್ರೆ ಅದು ನಮ್ಮ ಹ್ಯಾಬಿಟ್ ಆಗ್ಬಿಟ್ಟಿದೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ನಮ್ಮ ಜೀವನದಲ್ಲಿ ನಾವು ಫಾಲೋ ಮಾಡತಕ್ಕಂಥ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಸೊ ಇದೇ ರೀತಿ ನಮ್ಮ ಒಂದು ಪ್ರಿಪ್ರೇಷನ್ ನಾವು ಕೋಇನ್ಸೈಡ್ ಮಾಡಿದ್ರೆ ಅಥವಾ ಕಾನ್ಫಿಡೆನ್ಸ್ ಜೋಡಣೆ ಮಾಡಿದ್ರೆ ಸೊ ಸಕ್ಸಸ್ ಕೂಡ ನಮ್ದಾಗತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ದಿನ ಬೆಳಗ್ಗೆದ್ರೆ ನಮ್ಮ ಟಾಸ್ಕ್ ಗಳನ್ನ ನಾವು ಮಾಡ್ತಕ್ಕಂಥ ಆಕ್ಟಿವಿಟಿಗಳನ್ನ ರಿಪೀಟ್ ಮಾಡ್ಬೇಕು. ಸೊ ಎತ್ತರ ದಿನ ನಿಂತರೆ ಇಂಥ ಟೈಮಲ್ಲಿ ಒಂದು ಟೈಮ್ ಟೇಬಲ್ ನಾವೇನು
ಟೈಮ್ ಟೇಬಲ್ಗಳನ್ನ ಹಾಕೋದ್ರಲ್ಲಿ ಡಿಸೀವರ್ ಆಗ್ಬಿಟ್ಟಿದೀವಿ. ಆ ಟೈಮ್ ಟೇಬಲ್ಗಳನ್ನ ರಿಪೀಟ್ ಮಾಡ್ತಕ್ಕಂತ, ಪ್ರತಿನಿತ್ಯ ಮಾಡ್ತಕ್ಕಂತ ಕೆಲಸ ಮಾಡಬೇಕು. ಸೊ ಡೈಲಿ ಒಂದಷ್ಟು ಪೇಪರ್ ಓದಬೇಕು, ಡೈಲಿ ಒಂದಷ್ಟು ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡಬೇಕು, ಪರೀಕ್ಷಾ ಸರಣಿಗಳನ್ನ ಬಗೆಹರಿಸಬೇಕು. ಸೊ ಈ ಟಾಸ್ಕ್ಗಳನ್ನ ಡಿಫೈನ್ ಮಾಡ್ಕೊಳ್ತೀವಿ ಅದನ್ನ ಟೈಮ್ ಟೇಬಲ್ ಮುಖಾಂತರ, ಅವುಗಳನ್ನ ಮತ್ತೆ 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 ದಿನನಿತ್ಯ. ಸೊ ನಮ್ಮ ಇರ್ರೆಸ್ಪೆಕ್ಟಿವ್ ಆಫ್ ಮೂಡ್, ನಾವು ಯಾವುದೇ ರೀತಿಯಂತಹ ಒಂದು ಮನಸ್ಥಿತಿಯಲ್ಲಿ ಇದ್ರೂ ಕೂಡ ಅವುಗಳನ್ನ ಮಾಡ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತೀವಲ್ಲ, ಅಲ್ಲಿ ನಾವು ಸ್ಥಿರತೆಯನ್ನು ಕಾಣ್ತಾ ಹೋಗ್ತೀವಿ. ಸಿ, ಅದ್ರ ಬಗ್ಗೆ ಹೇಗೆ ನಾವು ಕಾಣ್ತಕ್ಕಂಥದ್ದು ಹೇಗೆ? ಸೊ ಎಲ್ಲರೂ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್, ಪರ್ಸಿವರೆನ್ಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ ಅಂತ. ಸೊ ಇದು ಬಹಳ ಇಂಪಾರ್ಟೆಂಟ್, ಬಟ್ ಅದನ್ನ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಟಿಪ್ಸ್ ಕೊಡ್ಲಿಕ್ಕೆ ಇವತ್ತಿನ ಜೊತೆ ಇದ್ದೀನಿ. ಸೊ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಆಲೋಚನೆಗಳು ನಮ್ಮ ಆಕ್ಷನ್ಸ್ಗಳ ಕನ್ವರ್ಟ್ ಆಗ್ತವೆ. ಅಂದ್ರೆ ನಾವೇನು ಆಲೋಚನೆ ಮಾಡ್ತೀವಿ ಅದನ್ನ ನಾವು ಮಾತಾಡ್ತೀವಿ, ಏನ್ ನಾವು ಮಾತಾಡ್ತೀವಿ ನಾವು ಅದರ ಆಕ್ಷನ್ಸ್ಗಳನ್ನ ಮಾಡ್ತೀವಿ. ಸೊ ನಾವು ಏನ್ ಅದನ್ನ ಆಕ್ಷನ್ಸ್ಗಳನ್ನ ಮಾಡ್ತೀವಿ ಅದು ನಮ್ಮ ಕ್ಯಾರೆಕ್ಟರ್ನ ಪ್ರತಿಬಿಂಬಿಸುತ್ತೆ. ಯಾವಾಗ ನಮ್ಮ ಕ್ಯಾರೆಕ್ಟರ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ಅದು ನಮ್ಮ ವ್ಯಕ್ತಿತ್ವ ಆಗುತ್ತೆ. ಹಾಗಾಗಿ ಪ್ರತಿದಿನ ನಾವು ಮಾಡ್ತಕ್ಕಂಥ ಕೆಲಸಗಳು, ಸೊ ಏನು ನಾವು ಟೈಮ್ ಟೇಬಲ್ ಮುಖಾಂತರ ಹಾಕೊಂಡಿದ್ದೀವಲ್ಲ, ಸೊ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ ಈ ರೀತಿಯ ಟಾಸ್ಕ್ಗಳನ್ನ ಹಾಕೊಂಡಿರ್ತೀವಿ. ಅಂದ್ರೆ ಟೈಮ್ ಟೇಬಲ್ ಮುಖಾಂತರ ಒಂದು ನಮ್ಮ ಕಾರ್ಯಗಳನ್ನ ನಾವು ಸೂಚನೆ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀವಿ. ಅಂತಹ ಕಾರ್ಯಗಳನ್ನ ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕು. ಸೊ ನೀವು ಯಾವುದೇ ಒಂದು ನಿಮ್ಮ ಮೂಡ್ ಬರ್ತಾ ಇದೆ ಅಥವಾ ಲೈಕ್ ಯಾವುದೇ ಡಿಬೇಟ್ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ಅಂದ್ರೆ ಕೂಡ, ಸೊ ವಾಪಸ್ ನಿಮ್ಮ ಮೈಂಡ್ ಸೆಟ್ನ ಅಥವಾ ನಿಮ್ಮ ಮೂಡನ್ನ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಮ್ಮ ಏನ್ ಕಾರ್ಯಸೂಚಿ ಇರುತ್ತಲ್ಲ ಅದಕ್ಕೆ ವಾಪಸ್ ತಗೊಂಡ್ಬರ್ತಕ್ಕಂಥ ಕೆಲಸ ಮಾಡಬೇಕು. ಯಾವಾಗ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಿರ್ತೀರಾ ನಿಮ್ಮ ಒಂದು ಮಾತುಗಳು ಕೂಡ ಅದೇ ರೀತಿ ಬರ್ತಿರ್ತಾವೆ. ಮಾತುಗಳು ಅಂತಂದ್ರೆ ಆಲೋಚನೆಗಳಿಂದ ಬರ್ತಾ ಹೊರಹೊಂದಕ್ಕಂಥ ಮಾತುಗಳಾಗಿರ್ಬೋದು. ಸೊ ಅದರಿಂದ ಬರ್ತಕ್ಕಂಥ ಆಕ್ಷನ್ಸ್ಗಳು, ಸೊ ಅದರಿಂದ ರೂಪುಗೊಳ್ತಕ್ಕಂಥ ನಮ್ಮ ಪರ್ಸನಾಲಿಟಿ, ನಮ್ಮ ಕ್ಯಾರೆಕ್ಟರ್ಗಳಾಗಿ ಏನಾಗಿರುತ್ತೆ. ಸೊ ನಮ್ಗೆ ಅದರಲ್ಲಿ ಸ್ಥಿರತೆಯನ್ನು ನಾವು ಕಾಣ್ಕೊಳ್ತಾ ಬರಬೇಕು. ಈ ಐದು ಫೇಸ್ಗಳನ್ನ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅವುಗಳಲ್ಲಿ ಸ್ಥಿರತೆಯನ್ನು ಕಂಡುಕೊಂಡಾಗ ಏನಾಗುತ್ತೆ, ಸಕ್ಸಸ್ ನಿಮ್ದು ಆಗುತ್ತೆ. ಯಾಕಂದ್ರೆ ಪ್ರತಿ ದಿನದ ದುಡಿಮೆಯನ್ನ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇನ್ವೆಸ್ಟ್ ಮಾಡಿರ್ತೀರ. ಅಂದ್ರೆ ಆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ದುಡಿಮೆಯನ್ನ ಈ ಸ್ಥಿರತೆ ಮುಖಾಂತರ ಇನ್ವೆಸ್ಟ್ ಮಾಡಿರ್ತೀರ, ಅವತ್ತು ಯಶಸ್ವಿ ಮಾತ್ರ ಬರುತ್ತೆ. ಇದು ಸ್ಥಿರತೆಗಿರ್ತಕ್ಕಂಥ ಒಂದು ಬಹುಮುಖ್ಯ ಗುಣ. ಸೊ ಹಾಗಾಗಿ, ಸೊ ಚಳಿಗಾಲ ಹತ್ರ ಇದೆ, ಸೊ ಚಳಿಗಾಲ ನಡೀತಾ ಇದೆ ಜನವರಿ. ಸೊ ಬೆಳಿಗ್ಗೆ ಎದ್ದೇಳೋದು ಬಹಳನೇ ಕಷ್ಟ. ಸೊ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಬಹಳಷ್ಟು ಜನ ತಮ್ಮ ಒಂದು ಕಂಫರ್ಟ್ ಅನ್ನ ಎಂಜಾಯ್ ಮಾಡ್ತಿರ್ತಾರೆ. ಸೊ ಆ ಹೊದಿಕೆಯ ಮುಖಾಂತರ ಆ ಬೆಚ್ಚನೆಯ ವಾತಾವರಣದಿಂದ ಆಚೆ ಬರಬೇಕು. ಆಚೆ ಒಂದು ಆ ಕಠಿಣವಾದ ಪರಿಶ್ರಮ ಏನ್ ಬೇಕಾಗತ್ತಲ್ಲ, ಅಂದ್ರೆ ಆ ಡೈಲಿ ಆಕ್ಟಿವಿಟಿಗಳನ್ನ ರಿಪೀಟ್ ಮಾಡತಕ್ಕಂತ ಒಂದು ಸ್ಥಿರತೆ ಬೇಕಲ್ಲ, ಅದು ನಿಮ್ದಾಗಿದ್ದಾಗ ಸಕ್ಸಸ್ ನಿಮ್ಮ ಹತ್ರ ಬರುತ್ತೆ. ಸೊ ಇತ್ತೀಚೆಗೆ ಬಹಳಷ್ಟು ನೋಟಿಫಿಕೇಶನ್ಸ್ಗಳು ಸನಿತ ಆಗುವಂತ ಸಮಯ ಇದೆ. ಸೊ ಅನ್ಅಕಾಡೆಮಿ ಮುಖಾಂತರ ನಿಮ್ಗೆ ಸೋಮವಾರದ ಪ್ರೇರಣೆಯನ್ನ ಒತ್ತು ತರತಕ್ಕಂಥ ಪ್ರಯತ್ನವನ್ನ ನಾನು ಮಾಡಿದ್ದೀನಿ ನಿಮ್ ಜೊತೆಗೆ. ಸೊ ಹೋಪ್ ನಮ್ಮ ಒಂದು ಕ್ಲಾಸಸ್ಗಳು ನಿಮ್ಗೆ ಪ್ರಿಪ್ರೇಷನ್ಗಳಲ್ಲಿ ಅಥವಾ ನಿಮ್ಮ ಅಭ್ಯಾಸಗಳಲ್ಲಿ ಪಾಸಿಟಿವ್ ಆಗಿ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನಮ್ಮ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಲ್ಲಿ KPSC ಪ್ಲಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಅನೌನ್ಸ್ ಆಗ್ತಿರ್ತಕ್ಕಂಥ ಕೋರ್ಸ್ಗಳು, ಅದರಲ್ಲೂ ಕೂಡ ಇತ್ತೀಚೆಗೆ ನಾವು KPSC ಒಂದು ಬ್ಯಾಚ್ ಕೋರ್ಸ್ನ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಯಾರೆಲ್ಲ ಅಭ್ಯರ್ಥಿಗಳು ಸೀರಿಯಸ್ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು 3 ತಿಂಗಳುಗಳ ಅವಧಿನಲ್ಲಿ KPSC ಅಥವಾ KS ಎಕ್ಸಾಮ್ಸ್ಗಳನ್ನ ಪ್ರಿಪೇರ್ ಆಗ್ತಕ್ಕಂಥ ಒಂದು ಸಂಪೂರ್ಣ ಟೈಮ್ ಟೇಬಲ್ ಅನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಸೊ ನಿಮಗೆ ಸ್ಥಿರತೆಯನ್ನು ತರಲಿಕ್ಕೆ ನಾವು ಒಂದು ಇನಿಷಿಯೇಟಿವ್ ಅನ್ನ ಶುರು ಮಾಡಿದ್ವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗ್ಬಿಡುತ್ತೆ, ಅನ್ಅಕಾಡೆಮಿನಲ್ಲಿ ಬಹಳಷ್ಟು ವಿಡಿಯೋಸ್ ಇದೆ, ಬಹಳಷ್ಟು ಕೋರ್ಸಸ್ಗಳು ನಡೀತಾ ಇದೆ, ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಇರೋದ್ರಿಂದ ಸೊ ಎಲ್ಲ ಒಂದ್ ಕಡೆ ನೀವು ಲೇಸಿ ಆಗ್ತಕ್ಕಂತಹ ಒಂದು ಆಪ್ಷನ್ ಕೂಡ ಇರುತ್ತೆ. ಯಾಕಂದ್ರೆ ರೆಕಾರ್ಡೆಡ್ ವಿಡಿಯೋಸ್ ಬಿಡು ಯಾವಾಗ್ಲೂ ಸಿಗುತ್ತೆ, ಇವಾಗ ಮಾಡ್ಬೋದು ಅವಾಗ ಮಾಡ್ಬೋದು, ಬಟ್ ಆವಾಗ ಮಾಡ್ಬೋದು ಇವಾಗ ಮಾಡ್ಬೋದು ಈ ಮುಂದೂಡುವಿಕೆ ಒಂದು ಬಿಹೇವಿಯರ್ ಇರುತ್ತಲ್ಲ, ಆ ಒಂದು ಮುಂದೂಡುವಿ ಅಥವಾ ಪ್ರೊಕ್ರಾಸ್ಟಿನೇಷನ್ ಅಂತ ಕರಿತೀವಿ, ಈ ಮುಂದೂಡುವಿಕೆ ಇರತಕ್ಕಂತಹ ಪರ್ಸನ್ ಜೀವನದಲ್ಲಿ ಆ ದಿನವನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಆ ದಿನವನ್ನು ಕೂಡ ಮುಂದೂಡ್ತಿರ್ತೀರ, ಅಂದ್ರೆ ಸಕ್ಸಸ್ ಸಿಗತಕ್ಕಂಥ ಒಂದು ದಿನ ಇರುತ್ತಲ್ಲ ಅದನ್ನು ಕೂಡ ಮುಂದೂಡ್ತಿರ್ತೀರ. ಯಾವತ್ತು ನೀವು ಈ ಸ್ಥಿರತೆಯ ಕೊರತೆಯಿಂದಾಗಿ ಆಗ್ತಕ್ಕಂಥ ಪ್ರಾಬ್ಲಮೇ ಇದು ಮುಂದೂಡ್ತಕ್ಕಂಥದ್ದು. ಸೊ ಕೀಪ್ ಆನ್ ಪೋಸ್ಟ್ಪೋನಿಂಗ್. ಆ ಯಾವಾಗ ನೀವು ಪ್ರಿಪರೇಷನ್ ದಿನಗಳನ್ನ ಅಂದ್ರೆ ನಿಮ್ಮ ಒಂದು ಅಭ್ಯಾಸದಲ್ಲಿ ನಿರತರಾಗಿರ್ತಕ್ಕಂಥ ಈ ದಿನಗಳನ್ನ ಮುಂದೂಡ್ತಿರಲ್ಲ, ಅವತ್ತಿನ ದಿನ ಏನಾಗುತ್ತೆ, ನಿಮಗೆ ಸಿಕ್ತಕ್ಕಂಥ ಸಕ್ಸಸ್ನ ದಿನ ಅಥವಾ ಯಶಸ್ಸಿನ ದಿನವನ್ನು ಕೂಡ ನೀವು ಇಂಡೈರೆಕ್ಟ್ಲಿ ಮುಂದೂಡಿರ್ತೀರ. ಬಟ್ ಅದು ಅರ್ಥ ಆಗೋ ವೇಳೆಗೆ ಏನಾಗುತ್ತೆ, ಕಾಲ ಮಿಂಚೋಗಿರುತ್ತೆ. ಸೊ ಜಗತ್ತು ಇವತ್ತು ಯಾರದ್ದು ಅಂತ ಕೇಳಿದ್ರೆ, ಜಗತ್ತು ಸಾಧಕರದ್ದು. ಸಾಧಕರು ಯಾರು ಅಂತ ಕೇಳಿದ್ರೆ, ಈ ಸ್ಥಿರತೆಯನ್ನ ಕಂಡುಕೊಳ್ತಕ್ಕಂಥವ್ರು, ಈ ಸ್ಥಿರತೆಯನ್ನ ಕಂಡುಕೊಂಡು ಸೊ ಯಶಸ್ಸಿನ ಮುಂದೆ ಓಡ್ತಕ್ಕಂಥವ್ರು ಈ ಜಗತ್ತನ್ನ ಆಳ್ತಾರೆ. ಸೊ ಈ KPSC ಎಕ್ಸಾಮ್ಸ್ ಮುಖಾಂತರ ನಿಮ್ಗೆಲ್ಲರಿಗೂ ಯಾರು ಈ ಅಭ್ಯರ್ಥಿಗಳಿದ್ದೀರಾ, ಆಕಾಂಕ್ಷಿಗಳಿದ್ದೀರಾ, ಈ ವರ್ಷದ 2020 ಮೊಟ್ಟ ಮೊದಲನೇ ತಿಂಗಳು ಜನವರಿ, ಸೊ ಜನವರಿಯ ಒಂದು ಸೋಮವಾರದಂದು ಈ ಪ್ರೇರಣೆಯನ್ನು ಒತ್ತು ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ ಈ ಸ್ಥಿರತೆಯನ್ನು ಕಾಣಲಿಕ್ಕೆ ಅನ್ಅಕಾಡೆಮಿ ವತಿಯಿಂದ ನಾವು ಪ್ಲಸ್ ಕೋರ್ಸ್ ಅನ್ನು ಡಿಸೈನ್ ಮಾಡಿದ್ವಿ. ಅಂದ್ರೆ 3 ತಿಂಗಳುಗಳ ಕಾಲ ಅವಧಿನಲ್ಲಿ ಇಡೀ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಕೋರ್ಸ್ನ ನಾವು ಒಂದು ಬ್ಯಾಚ್ ಕೋರ್ಸ್ KS ಬ್ಯಾಚ್ ಕೋರ್ಸ್ ಅಂತ ತಗೊಂಡಿದ್ದೀವಿ, ಇದ್ರಲ್ಲಿ ನಾವು ಶುರು ಮಾಡಿದ್ದೀವಿ. ಸೊ ಇದರಲ್ಲಿ ನಾನು ತಗೊಳ್ತಕ್ಕಂಥದ್ದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳನ್ನ ಪ್ರತಿ ವಾರ ಶನಿವಾರ ಭಾನುವಾರ 7:30 ಸಂಜೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಸೊ ದಯವಿಟ್ಟು ಎಲ್ಲಾ ಕ್ಲಾಸ್ ಈ ಒಂದು ಸುವರ್ಣಾವಕಾಶಗಳನ್ನ ಬಿಡಬೇಡಿ, ಸ್ಥಿರತೆಯನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ವೆರಿ ಮಚ್.